ನಾವಿರೋ ಏರಿಯಾ ಬಂದು ಸ್ಲಮ್ ಏರಿಯಾ ನಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ನಾವು 6 ಜನ ಇದ್ದೀವಿ ನಮ್ಮ ಮನೆಯಲ್ಲಿ ಮನೆಯಿಂದ ಹೆಣ್ಣುಮಕ್ಕಳೆಲ್ಲ ಯಾರು ಕೆಲಸಕ್ಕೆ ಹೋಗಲ್ಲ ನಮ್ಮ ಅತ್ತಿಗೆ ಅವರು ಅಷ್ಟೇ ಯಾರು ನಾನು ಈಚೆ ಕಳಿಸಿಲ್ಲ ಇದುವರೆಗೂ ಇವಾಗ 21 ವರ್ಷ ಆಗ್ತದೆ ನನಗೆ ಇಷ್ಟೊತ್ತಿಗೆ ಮದುವೆ ಆಗಿದ್ರೆ ಎರಡು ಮಕ್ಕಳು ಇರಬೇಕು ಅಂತ ನಮ್ಮ ಮನೆಯಲ್ಲಿ ಇವಾಗ ಮುಂದಿನ ವರ್ಷ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅದೇ ಇವಾಗ ಅದೇ ನನ್ನ ಲೈಫ್ ಆಗೋಗಿತ್ತು ಬೇರೆ ಏನು ನಾನು ಯೋಚನೆನೇ ಮಾಡಿರಲಿಲ್ಲ ಇಲ್ಲಿ ಕಳಿಸಬೇಕಾದ್ರೆ ಒಂದರ ಬೇಡ ಅಂತ ಹೇಳಿದ್ದಾರೆ ಅವರ ಮಾತು ಮೀರಿ ಬಂದಿದ್ದೀನಿ ಆದರೂ ನನಗೆ ಏನೋ ಒಂದು ನಂಬಿಕೆ ಇದೆ ಇಲ್ಲಿಂದ ಒಂದು ಒಳ್ಳೆ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ನಂಬಿಕೆ ಇದೆ The good news is that for the first time since independence, we have an incredible opportunity for change. India's massive skill deficit actually gives us a real chance to pull millions out of poverty. But the challenge that we have is that just giving them job skills training is proving to be insufficient. And that's why a Gurukul. The idea is to fundamentally invest in people coming from underprivileged backgrounds, people who missed out on their first chance in life, people who lost their birth lotteries. And give them life skills, you know, skills that allow them to make better decisions, literacy, letting them learn to learn, where we cover literacy, numeracy, and also digital literacy now, and give them livelihoods, the economic foundation that they need to nudge themselves, to pull themselves out of poverty. जैसे कि इधर आए बाद मेरे को पता हो रहा है, जैसे कि इतना मेरी लाइफ इतने में ही सही सोचा था कि मेरी लाइफ इतना ही है, लेकिन इधर आए बाद सोचा मेरी लाइफ इतना है, इससे ज़्यादा ही है आगे. ಉತ್ನಾ ಲೈಫ್ ಏ ಮೇರಾ ಈ ನಾಲ್ಕು ತಿಂಗಳು ಮುಗಿಸ್ಕೊಂಡು ಈಚೆ ಹೋಗಿದ ತಕ್ಷಣ ನಾವು ಏನೋ ಒಂದು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಲ್ಲ ನಮ್ಮ ಕಾಲಲ್ಲಿ ನಾವು ನಿಲ್ತೀವಿ ಅನ್ನೋ ಒಂದು ನಂಬಿಕೆ ಬಂದಿದೆ ಮ್ಯಾಮ್ ತುಂಬ ಧೈರ್ಯ ಜಾಸ್ತಿ ಆಗಿದೆ ಇಲ್ಲಿ ಬಂದು ಮನೇಲಿರೋ ಗಂಟ ಎಲ್ಲನೂ ವಸ್ತು ಜಾಗ ಅದೆಲ್ಲ ಕ್ಲೀನ್ ಮಾಡಿಡ್ತಾ ಇದ್ವಿ ಇಲ್ಲಿ ಬಂದಿದ್ಮೇಲೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊತಾ ಇದ್ದೀವಿ ಗುರುಕುಲ್ ಇಸ್ ಮೋರ್ ದೆನ್ ಜಸ್ಟ್ ಟ್ರೈನಿಂಗ್ ಫಾರ್ ಅ ಜಾಬ್ ಇಟ್ಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಅಬೌಟ್ ಇನ್ಸ್ಪೈರಿಂಗ್ ಎಂಪವರಿಂಗ್ ದ ಸ್ಟೂಡೆಂಟ್ಸ್ ಟು ಟೇಕ್ ಓನರ್ಶಿಪ್ ಆಫ್ ದೇರ್ ಲೈವ್ಸ್ Our dream at the Nudge Foundation is to see a poverty-free India within our generation.